ನಮಸ್ಕಾರ, ಇಂದಿನ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಇದೀಗ ಹೆಡ್ಲೈನ್ಸ್. ಬಂಜಾರ ಸಂಸ್ಕೃತಿ ಲೋಕಕಲಾ ಟ್ರಸ್ಟ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಕಾರದಲ್ಲಿ ರಾಜ್ಯಮಟ್ಟದ ಬಂಜಾರ ಸಾಂಸ್ಕೃತಿಕ ಕಲಾಮೇಳ ಕಾರ್ಯಕ್ರಮ ಅಕ್ಟೋಬರ್ 18ರಂದು ಆಯೋಜನೆ. ಜಯಸಿಂಗ್ ಜಾಧವ್ ಹೇಳಿಕೆ. ಅಕ್ಟೋಬರ್ 15ರ ಒಳಗಾಗಿ ಅಗತ್ಯ ದಾಖಲೆಗಳನ್ನು ಸಲ್ಲಿಸಿ, ಇಲ್ಲದಿದ್ದರೆ ಮತದಾರ ಪಟ್ಟಿಯಿಂದ ನಿಮ್ಮ ಹೆಸರು ನಾಪತ್ತೆಯಾಗಬಹುದು. ಬೀದರ್ ಜಿಲ್ಲಾಧಿಕಾರಿ ಡಾಕ್ಟರ್ ಎಚ್ ಆರ್ ಮಹಾದೇವ್ ಎಚ್ಚರಿಕೆ. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಅರೆಬೆಂಚಿ ತಾಂಡ ದುರ್ಗಾನಗರದ ಶ್ರೀ ವೆಂಕಟೇಶ್ವರ ಹಾಗೂ ದುರ್ಗಾದೇವಿ ಜಾತ್ರಾ ಮಹೋತ್ಸವ, ಜೈ ಕರ್ನಾಟಕ ಶಾಖೆ ಮತ್ತು ದುರ್ಗದ ಹುಲಿ ಎಂಬ ಸುಂದರ ಸಾಮಾಜಿಕ ನಾಟಕ ಪ್ರದರ್ಶನ, ಮಾಜಿ ಶಾಸಕ ಅಶೋಕ್ ಎಂ ಪಟ್ಟಣ ಅವರಿಂದ ಉದ್ಘಾಟನೆ. ಈಗ ವಾರ್ತೆಗಳ ವಿವರ. ಬಂಜಾರ ಸಂಸ್ಕೃತಿ ಲೋಕಕಲಾ ಟ್ರಸ್ಟ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಕಾರದಲ್ಲಿ ರಾಜ್ಯಮಟ್ಟದ ಬಂಜಾರ ಸಾಂಸ್ಕೃತಿಕ ಕಲಾಮೇಳವನ್ನು ಕಾರ್ಯಕ್ರಮ ಅಕ್ಟೋಬರ್ 18ರಂದು ಕಲಬುರಗಿ ನಗರದ ಡಾಕ್ಟರ್ ಎಸ್ ಎಂ ಪಂಡಿತ ರಂಗಮಂದಿರದಲ್ಲಿ ಆಯೋಜಿಸಲಾಗಿದೆ ಎಂದು ಜಯಸಿಂಗ್ ಜಾಧವ್ ತಿಳಿಸಿದ್ದಾರೆ. ಇದೇ ತಿಂಗಳ 18ರಂದು ರಾಜ್ಯಮಟ್ಟದ ಬಂಜಾರ ಸಾಂಸ್ಕೃತಿಕ ಕಲಾಮೇಳ ಕಾರ್ಯಕ್ರಮ ಕಲಬುರಗಿ ನಗರದ ಡಾಕ್ಟರ್ ಎಸ್ ಎಂ ಪಂಡಿತ ರಂಗಮಂದಿರದಲ್ಲಿ ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಸಂಗೀತ, ಕಲೆ, ನೃತ್ಯ, ಸಾಹಿತ್ಯ, ಸಾಮಾಜಿಕ, ಪತ್ರಿಕಾ ಮಾಧ್ಯಮ, ಎಲೆಕ್ಟ್ರಾನಿಕ್ ಮೀಡಿಯಾ ಹಾಗೂ ಇತರ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವ ಸಾಧಕರಿಗೆ ರಾಜ್ಯಮಟ್ಟದ ಅತ್ಯುತ್ತಮ ಸೇವಾ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಎಂದು ತಿಳಿಸಿದರು. ಬಂಜಾರ ಸಂಸ್ಕೃತಿಯ ಅಮೂಲ್ಯವಾದದ್ದು, ಅನನ್ಯವಾದದ್ದು ಮತ್ತು ವೈಶಿಷ್ಟ್ಯತೆಯಿಂದ ಕೂಡಿದ್ದು, ಈ ಸಂಸ್ಕೃತಿ ತನ್ನದೇ ಆದ ರೂಢಿ ಸಂಪ್ರದಾಯ ಪರಂಪರೆಗಳಿಂದ ಹೊಂದಿದೆ. ಅಕ್ಟೋಬರ್ 18ರಂದು ಜರುಗುವ ಕಾರ್ಯಕ್ರಮದಲ್ಲಿ ಬಂಜಾರ ವಿನಂತಿ, ನಂಗಾರ ಭೋಗ, ಬಂಜಾರ ಮೆರಾಗಿತ್ ಹಾಗೂ ಗೋಧನ ಪೂಜೆ ಸೇರಿದಂತೆ ಅನೇಕ ಸಂಸ್ಕೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಬಂಜಾರ ಸಮಾಜದ ಮುಖಂಡರು, ಯುವಕ ಯುವತಿಯರು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಬಾಬು ಜಾಧವ್ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಅನಿಲ್ ಮಹಾರಾಜ್, ತರಿತಾಂಡ, ವಿನೋದ್ ಜಾಧವ್ ಸೇರಿದಂತೆ ಅನೇಕರು ಇದ್ದರು. ಡಾವಲು ಆಗಿರ್ಬೋದು ಮತ್ತು ಬೀಸುವ ಕಲ್ಲಿನ ಪದಗಳಾಗಿರ್ಬೋದು, ಬಂಜಾರ ನೃತ್ಯವಾಗಿರ್ಬೋದು ಹಾಗೂ ಆ ಹೋಳಿ ಗೀತೆಗಳಾಗಿರ್ಬೋದು, ದೀಪಾವಳಿ ಗೀತೆಗಳಾಗಿರ್ಬೋದು, ಹೀಗೆ ಹಲವಾರು ಬಗೆಯ ಕಾರ್ಯಕ್ರಮಗಳನ್ನು ನಾವು ರಂಗಮಂದಿರದಲ್ಲಿ, ಕಲಬುರಗಿ ಜಿಲ್ಲೆ ರಂಗಮಂದಿರದಲ್ಲಿ ದಿನಾಂಕ 18ರಂದು ಹಮ್ಮಿಕೊಳ್ಳಲಾಗಿದ್ದು, ಈ ಕಾರ್ಯಕ್ರಮ ಈ ವರ್ಷದಿಂದ ಸುಮಾರು 8 ವರ್ಷಗಳಿಂದ ಸತತವಾಗಿ ಜಯಸಿಂಗ್ ಜಾಧವ್ ಅವರ ನೇತೃತ್ವದಲ್ಲಿ ನಮ್ಮ ಕಲಬುರಗಿ ಜಿಲ್ಲೆಯ ಅನೇಕ ಕಲಾವಿದರು ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ನಾವು ಸಮಸ್ತ ವಿವಿಧ ಎಲ್ಲ ಕಲಾವಿದರು, ಯಾವುದೇ ಜಾತಿ ಧರ್ಮ ಮತ ಭೇದವಿಲ್ಲದೆ ಯಾವ್ಯಾವ ಕ್ಷೇತ್ರದಲ್ಲಿ ಕಲಾವಿದರಿದ್ದಾರೋ ಅವರೆಲ್ಲ ಕಲಾವಿದರು ಈ ಕಾರ್ಯಕ್ರಮದಲ್ಲಿ ಬಂದು ಈ ಕಾರ್ಯಕ್ರಮದ ಒಂದು ವಿಶೇಷವಾಗಿರತಕ್ಕಂಥ ಬಂಜಾರ ಸಂಸ್ಕೃತಿಯ ಪ್ರತೀಕವನ್ನು ನೋಡೋದ್ರ ಮುಖಾಂತರ ಮತ್ತು ಆ ಕಲಾವಿದರನ್ನು ಹುರಿದುಂಬಿಸೋದ್ರ ಮುಖಾಂತರ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ನಾವು ಯಶಸ್ವಿ TV ಮುಖಾಂತರ ತಮಗೆಲ್ಲರಿಗೂ ಮನವಿಯನ್ನು ಮಾಡಿಕೊಳ್ತಾ ಇದ್ದೀವಿ. ನನ್ನ ಹೆಸರು ಬಾಬು ಜಾಧವ್ ಅಂಥೇಳಿ, ಕಲಬುರಗಿ ಜಿಲ್ಲೆಯ ಕಲಬುರಗಿ ತಾಲೂಕಿನ ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಆಗಿರ್ತಕ್ಕಂಥವರು ಶ್ರೀ ಬಾಬು ಎಂ ಜಾಧವ್ ನಾನು. ಈ ಸಂಸ್ಕೃತಿಯು ತುಂಬ ವೈಶಿಷ್ಟ್ಯತೆಯಿಂದ ಕೂಡಿದ್ದು. ಈ ಸಂಸ್ಕೃತಿಯಲ್ಲಿ ಹಲವಾರು ಸಂಪ್ರದಾಯಗಳು, ನಮ್ಮದೇ ಆಗಿರ್ತಕ್ಕಂಥ ಕೆಲವೊಂದು ಉಡುಪು ಆಗಿರಬಹುದು, ನಮ್ಮದೇ ಆಗಿರ್ತಕ್ಕಂಥ ಹಬ್ಬ ಹರಿದಿನಗಳ ಕೆಲವೊಂದು ಇವೆಂಟ್ಸ್ಗಳಾಗಿರ್ಬೋದು, ಅವೆಲ್ಲವನ್ನು ನಾವು ನಗರ ಪ್ರದೇಶಕ್ಕೆ ಸೇರಿದ ನಂತರ ಕೆಲವೊಂದು ನಾವು ಆ್ಯಕ್ಟಿವಿಟೀಸ್ಗಳನ್ನು ಮರಿತಾ ಇದ್ದೇವೆ. ಅದನ್ನು ನಾನು ನಮ್ಮೆಲ್ಲ ಒಂದು ಟೀಮ್ನ ಒಂದು ಸಹಕಾರದಿಂದ ನಮ್ಮ ಬಂಜಾರ ಸಮಾಜದ ಎಲ್ಲ ಮುಖಂಡರು ಹಾಗೂ ನಮ್ಮ ಯುವಕ ಮಿತ್ರದವರು ಹಾಗೂ ಎಲ್ಲ ಆರ್ಟಿಸ್ಟ್ ಅಂದರೆ ಕಲಾವಿದರ ಒಂದು ಬಳಗದ ಒಂದು ಸಹಕಾರದಿಂದಾಗಿ ಎಲ್ಲ ಧರ್ಮಗುರುಗಳ ಒಂದು ಆಶೀರ್ವಾದದಿಂದ ಸತತವಾಗಿ 8 ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬರ್ತಾ ಇದ್ದೇವೆ. ಹಾಗೆ ಈ ಒಂದು ವರ್ಷದಲ್ಲಿಯೂ ಕೂಡ ಈ ಕಾರ್ಯಕ್ರಮ ಇದೇ ನಮ್ಮ ಗುಲ್ಬರ್ಗಾ ನಗರದಲ್ಲಿ ಪಂಡಿತ್ ರಂಗಮಂದಿರದಲ್ಲಿ ದಿನಾಂಕ 18/10/2019 ಶುಕ್ರವಾರ ಬೆಳಿಗ್ಗೆ 9 ಗಂಟೆಯಿಂದ ಈ ಕಾರ್ಯಕ್ರಮ ಪ್ರಾರಂಭವಾಗಲಿದೆ. ಈ ಕಾರ್ಯಕ್ರಮ ಇನ್ನೊಂದು ಉದ್ದೇಶವನ್ನು ನಾವು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಏನು ಅಂತ ಹೇಳಿದರೆ, ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿರ್ತಕ್ಕಂಥ ಕೆಲವೊಂದು ಅವಕಾಶ ವಂಚಿತ ಯುವಕ ಯುವತಿಯರು, ಕೆಲವೊಂದು ನಮ್ಮ ಈ ಕಲ್ಯಾಣ ಕರ್ನಾಟಕದಲ್ಲಿ ಭಾಗದಲ್ಲಿ ಬರ್ತಕ್ಕಂಥ ಯುವಕ ಯುವತಿಯರು ತುಂಬ ಪ್ರತಿಭೆಯನ್ನು ಹೊಂದಿರತಕ್ಕಂಥ ಯುವಕ ಯುವತಿಯರು ಅವರಿಗೆ ಅವಕಾಶ ಇಲ್ಲದ ಒಂದು ಕಾರಣದಿಂದಾಗಿ ಅವಕಾಶದಿಂದ ವಂಚಿತ ಆಗ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದ ಮೂಲಕ ಅವರನ್ನು ಗುರುತಿಸಿ ನಾನು ಅವರಿಗೆ ಒಂದು ವೇದಿಕೆಯನ್ನು ಕಲ್ಪಿಸಿ ಕೊಡಲಿಕ್ಕೆ ನಮ್ಮ ಸಂಪೂರ್ಣವಾಗಿರ್ತಕ್ಕಂಥ ತಂಡ ಹಾಗೂ ನಮ್ಮ ಒಂದು ಈ ಟ್ರಸ್ಟ್ನಲ್ಲಿರ್ತಕ್ಕಂಥ ಸಮಸ್ತ ನಾವೆಲ್ಲರೂ ಕೂಡಿಕೊಂಡು ಈ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಆದ್ದರಿಂದ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಬಂಜಾರ ಸಮಾಜದ ಎಲ್ಲ ಗಣ್ಯರು, ರಾಜಕೀಯ ಧುರೀಣರು, ಸ್ವಾಮಿಗಳು ಹಾಗೂ ನಮ್ಮ ಸಕಲ ಸಾಧು ಸಂತರು. ಕಲಬುರಗಿ ಜಿಲ್ಲಾ ಸವಿತಾ ಸಮಾಜದ ಶಿವಾಜಿನಗರ ಮಂಡಳಿ ನೂತನ ಅಧ್ಯಕ್ಷರಾದ ಚಂದ್ರಕಾಂತ್ ಎಸ್ ಚೌಧರಿ ಅವರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು.
ಕಲಬುರಗಿ ನಗರದ ರಾಮನಗರದಲ್ಲಿ ಹಮ್ಮಿಕೊಂಡಿದ್ದ ಸನ್ಮಾನ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಚಂದ್ರಕಾಂತ್ ಎಸ್ ಚೌಧರಿ, ಮಲ್ಲಿಕಾರ್ಜುನ್ ಎಸ್ ಧಮ್ಮರ್ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರುವುದರಿಂದ ನಾನು ಅಧ್ಯಕ್ಷ ಸ್ಥಾನವನ್ನು ತೆಗೆದುಕೊಂಡಿದ್ದೇನೆ. ಮುಂದೆ ಸವಿತಾ ಸಮಾಜಕ್ಕೆ ಒಳ್ಳೆಯ ಕೆಲಸ ಮಾಡಿಕೊಂಡು ಬರುತ್ತೇನೆ ಎಂದು ಹೇಳಿದರು. ತದನಂತರ ಸನ್ಮಾನ ಕಾರ್ಯಕ್ರಮ ನೆರವೇರಿತು. ನಂತರದಲ್ಲಿ ಮಲ್ಲಿಕಾರ್ಜುನ್ ಜೆ ಧಮ್ಮೂರ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಮಾರುತಿ ಚನ್ನೂರ್, ಸಂತೋಷ್ ಅಣಕಲ್, ಬಸವರಾಜ್ ಅಣವಿ, ಈಶ್ವರ್ ಬಿ ಚೌಧರಿ, ಅಶೋಕ್ ಡೈಮಂಡ್, ಸುಭಾಷ್ ಬಿ ಬಾದಾಮಿ, ಅಂಬರೀಶ್ ಮಂಗಲ್ಗಿ, ಸುಧಾಕರ್ ಹಾಬುಳ್, ರಾಜಶೇಖರ್ ವಿ ಚಿಂಚೋಳಿ, ಶ್ರೀ ಶ್ರೀ ಇಕ್ಕಡ ಸವಿತಾ ಮಾರುಸಿ ಹಾಗೂ ಶ್ರೀ ಶ್ರೀ ನಮ್ಮ ಪೀಠದ ಗುರುಗಳಾದಂಥ ಶ್ರೀ ಶ್ರೀ ಶ್ರೀಧರ ಸರಸ್ವತ ಸ್ವಾಮಿಗಳಿಗೆ ಪಾದಕ್ಕೆ ವಂದಿಸುತ್ತಾ, ವೇದಿಕೆ ಮೇಲಾದಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ವಂದಿಸುತ್ತಾ, ಮತ್ತು ನೂತನ ಅಧ್ಯಕ್ಷರಿಗೆ ಹಾರೈಸುತ್ತಾ, ಮತ್ತು ಮಾಜಿ ಅಧ್ಯಕ್ಷರಾದಂಥ ಮಂಜಿಕಾಂತ್ ತಮ್ಮೂರಿಗೆ ಅಭಿನಂದಿಸುತ್ತಾ ನಾನು ಒಂದೆರಡು ಮಾತನಾಡೋಕೆ ಇಷ್ಟಪಡುತ್ತಿದ್ದೇನೆ. ಇದೊಂದು ಒಳ್ಳೆಯ ಸಂಕೇತ ಗುಲ್ಬರ್ಗ ಜಿಲ್ಲೆಯಲ್ಲಿ. ಸಮಾಜ ಆಕಾಂಕ್ಷೆ ಆಗಿದ್ದೇವೆ, ತಮ್ಮದೆಲ್ಲರೂ ಅಣ್ಣ ತಮ್ಮದರಲ್ಲಿ, ಅಕ್ಕ ತಂಗಿಯರಲ್ಲಿ, ತಾಯಂದರಲ್ಲಿ, ಏನು ನಿಮ್ಗೆ ನಾವು ಮನವಿ ಮಾಡೋದೇನಪ್ಪಂದ್ರೆ, ಈ ಸಲ ನಮಗೆ ನಾ ಜಿಲ್ಲಾ ಸ್ವಾಗತ ಸಮಿತಿ ಅಧ್ಯಕ್ಷ ತಾನು ನಿಂತೀನಿ, ತಮ್ಮ ಎಲ್ಲರೂ ಏನಪ್ಪ ಅಂದ್ರೆ ನಮಗೆ ಆಶೀರ್ವಾದ ಮಾಡಬೇಕು ಅಂತ ತಮಗೆ ಕಳಕಳಿಯಿಂದ ಮನವಿ ಮಾಡ್ತೀನಿ. ನಮಸ್ಕಾರ. ಧನ್ಯವಾದಗಳು. ನಮ್ಮ ಹೆಸರು ಮಲ್ಲಿಕಾರ್ಜುನ್ ಎಸ್ ಧಮ್ಮೂರ್. ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಉಗಾರ ಖುರ್ದ ಪಟ್ಟಣದಲ್ಲಿ ರುಗ್ನ ಸೇವಾ ಮಂಡಳದ ಆಂಬ್ಯುಲೆನ್ಸ್ ಆಕಸ್ಮಿಕವಾಗಿ ಬೆಂಕಿ ತಗುಲಿ ಧಗಧಗ ಎಂದು ಉರಿದು ಸುಟ್ಟು ಕರಕಲಾದ ಘಟನೆ ನಡೆದಿದೆ. ಉಗಾರ ಖುರ್ದ ಪಟ್ಟಣದಲ್ಲಿ ರುಗ್ನ ಸೇವಾ ಮಂಡಳದ ಆಂಬ್ಯುಲೆನ್ಸ್ಗೆ ಆಕಸ್ಮಿಕವಾಗಿ ಬೆಂಕಿ ತಗುಲಿದೆ. ಇದನ್ನ ಕಂಡ ಸ್ಥಳೀಯರು ಇನ್ನುಳಿದವರಿಗೆ ಮಾಹಿತಿ ನೀಡಿ ಧಾವಿಸಿ ಉಗಾರ ಸಕ್ಕರೆ ಕಾರ್ಖಾನೆಯ ಅಗ್ನಿಶಾಮಕ ದಳಕ್ಕೆ ಮಾಹಿತಿ ನೀಡಿದ ಬಳಿಕ ಸ್ಥಳಕ್ಕೆ ಬಂದು ಅಗ್ನಿ ನಂದಿಸುವಲ್ಲಿ ಆಂಬ್ಯುಲೆನ್ಸ್ ಸುಟ್ಟು ಕರಕಲಾಗಿತ್ತು. 2003 ಆಗಿನ ಸಂಸದ ರಮೇಶ್ ಜಿಗಜಿಣಿ, ಇಂದು ಮಾಜಿ ಶಾಸಕ ರಾಜು ಕಾಗೇವರ ಶಿಫಾರಸು ಮೇರೆಗೆ ಉಗಾರ ಖುರ್ದ ಪಟ್ಟಣಕ್ಕೆ ಸರ್ಕಾರದ ವತಿಯಿಂದ ಆಂಬ್ಯುಲೆನ್ಸ್ ನೀಡಿದ್ದರು. ರುಗ್ನ ಸೇವಾ ಮಂಡಳದ ಕಾರ್ಯದರ್ಶಿ ಮಹಾದೇವ್ ಕಾಳೆ, ಆಂಬ್ಯುಲೆನ್ಸ್ ಚಾಲಕ ರಿಯಾಜ್ ವಿಜಯಪುರೆ ಇವರು ವಿಶೇಷವಾಗಿ ನಿಸ್ವಾರ್ಥ ಸೇವೆ ಸಲ್ಲಿಸುತ್ತಾ ಕಳೆದ 20 ಉಚಿತವಾಗಿ ಸೇವೆ ನೀಡುತ್ತಾ ಬಂದಿದ್ದಾರೆ. ಇಲ್ಲಿಯ ಮತ್ತು ಹೊರ ಗ್ರಾಮಗಳಿಂದ ಅಪಘಾತದಲ್ಲಿ ಗಾಯಗೊಂಡವರನ್ನ ತುರ್ತಾಗಿ ಸಾಗಿಸಲು ಆಂಬ್ಯುಲೆನ್ಸ್ನಿಂದ ವಿಶೇಷ ಸಹಾಯವಾಗಿದೆ. ಇನ್ನು ಈ ಬಗ್ಗೆ ಕಾಗವಾಡ ಪೊಲೀಸ್ ಠಾಣೆಯಲ್ಲಿ ಮಹಾದೇವ್ ಕಳೆ ದೂರು ದಾಖಲಿಸಿದ್ದು ಪಿಎಸ್ಐ ಹನುಮಂತ್ ಶಿರ್ಹಟ್ಟಿ ತನಿಖೆ ಕೈಗೊಂಡಿದ್ದಾರೆ. ಅಕ್ಟೋಬರ್ 15 ಒಳಗಾಗಿ ಅಗತ್ಯ ದಾಖಲೆಗಳನ್ನು ಸಲ್ಲಿಸದಿದ್ದಲ್ಲಿ ಮತದಾರ ಪಟ್ಟಿಯಿಂದ ನಿಮ್ಮ ಹೆಸರು ನಾಪತ್ತೆಯಾಗಬಹುದು ಎಂದು ಎಚ್ಚರಿಕೆ ನೀಡಿದ ಬೀದರ್ ಜಿಲ್ಲಾಧಿಕಾರಿ ಡಾ ಎಚ್ ಆರ್ ಮಹಾದೇವ್. ಮಾತನಾಡಿದ ಅವರು, ಮತದಾರ ಪಟ್ಟಿ ಪರಿಷ್ಕರಣೆ ಕಾರ್ಯ ಜಾರಿಯಲ್ಲಿದೆ. ಬಿಎಲ್ಒ ಅಂಗನವಾಡಿ ಕಾರ್ಯಕರ್ತೆಯರು ಅಥವಾ ಪಂಚಾಯತ್ ನೌಕರರು ಈ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ ಎಂದು ಹೇಳಿದರು. ಹೀಗಾಗಿ ಚುನಾವಣಾ ಆಯೋಗದ ನಿರ್ದೇಶನದಂತೆ ಮತದಾರರು ಸಹಕರಿಸುವಂತೆ ಜಿಲ್ಲಾಧಿಕಾರಿ ಮನವಿ ಮಾಡಿದ್ದಾರೆ. ಆ ಕಾರಣಕ್ಕೆ ಎಲ್ಲ ಮತದಾರರು ತಮ್ಮ ವಿವರಗಳು ಏನಿವೆ ಮತದಾರ ಪಟ್ಟಿನಲ್ಲಿ ಅವುಗಳನ್ನ ಪರಿಶೀಲನೆ ಮಾಡಿ ಅವುಗಳನ್ನ ಸರಿಪಡಿಸಿಕೊಳ್ಳಿಕ್ಕೆ ಎರಡೆರಡು ಅಥವಾ ಮೂರು ಕಡೆಗಳಲ್ಲಿ ಅವ್ರ ಹೆಸರುಗಳು ಈಗಲೂ ಇದ್ರೆ ಅವುಗಳನ್ನ ತೆಗೆದುಹಾಕ್ಲಿಕ್ಕೆ ಹೊಸದಾಗಿ ಅಪ್ಲಿಕೇಶನ್ಗಳನ್ನ ಹಾಕಿ, ಏನು 18 ತುಂಬಿರೋರು ಯಾರಿದ್ದಾರೆ ಅವರು ಹೊಸದಾಗಿ ಅಪ್ಲಿಕೇಶನ್ಗಳನ್ನ ಹಾಕ್ಲಿಕ್ಕೆ ಫಾರ್ಮ್ 6 ಕೊಡ್ಲಿಕ್ಕೆ ಕೂಡ ಅವಕಾಶ ಇದೆ. ಈ ಪ್ರಕ್ರಿಯೆ 15 ಅಕ್ಟೋಬರ್ ಮುಕ್ತಾಯ. ಆ ಕಾರಣಕ್ಕಾಗಿ ಜಿಲ್ಲೆಯ ಜನರಲ್ಲಿ ನಿಮ್ಮ ಮೂಲಕ ನಾವು ಮಾನ್ಯ ಮುಖ್ಯ ಚುನಾವಣಾಧಿಕಾರಿಗಳು ಬೆಂಗಳೂರು ಅವರ ಆದೇಶದ ಮೇಲೆ ಎಲ್ಲ ಜಿಲ್ಲೆಗಳಲ್ಲಿ ಮಾಧ್ಯಮ ಸಂವಾದವನ್ನು ಏರ್ಪಡಿಸಿ ಈ ಮತದಾರರ ಸಮಗ್ರ ಮತದಾರ ಪಟ್ಟಿಯ ವಿಶೇಷ ಪರಿಷ್ಕರಣೆ 2020 ಬಗ್ಗೆ ಮಾಹಿತಿಯನ್ನು ಸಾರ್ವಜನಿಕರಿಗೆ ತಲುಪಿಸಬೇಕು ಅನ್ನೋ ಒಂದು ಆದೇಶದ ಮೇರೆಗೆ ನಾವಿವತ್ತು ಪತ್ರಿಕಾಗೋಷ್ಠಿಯನ್ನು ಏರ್ಪಾಡು ಮಾಡಿದ್ದೇವೆ. ತಮಗೆಲ್ಲರಿಗೂ ತಿಳಿದಿರೋ ರೀತಿಯಲ್ಲಿ ನಮ್ಮ ಬಿಎಲ್ಒಗಳು ಅಲ್ಲೇ ಆಯಾ ಮತಗಟ್ಟೆಗಳಲ್ಲೇ ಇರ್ತಾರೆ, ಅವರು ಅಲ್ಲೇ ಸಿಗ್ತಾರೆ. ಅವರುಗಳಿಗೆ ತಮ್ಮ ವಿವರಗಳನ್ನು ತಲುಪಿಸಿದ್ರೆ ಅವರು ಏನು ತಲುಪಿಸ್ಬೇಕು ಜೊತೆನಲ್ಲಿ ಅಂತಂದ್ರೆ ಅವರ ಪಾಸ್ಪೋರ್ಟ್ ಇರಬಹುದು, ಚಾಲನಾ ಪರವಾನಗಿ ಇರಬಹುದು ಅಥವಾ ಆಧಾರ್ ಪತ್ರ ಇರ್ಬೋದು, ಪ್ಯಾನ್ ಕಾರ್ಡ್ ಇರ್ಬೋದು, ಬ್ಯಾಂಕ್ ಪಾಸ್ಬುಕ್ ಇರ್ಬೋದು, ಪಡಿತರ ಚೀಟಿ ಇರ್ಬೋದು, ಸರ್ಕಾರಿ ಅರೆ ಸರ್ಕಾರಿ ನೌಕರರು ಹೊಂದಿರೋ ಗುರುತಿನ ಚೀಟಿ ಇರ್ಬೋದು, ರೈತರ ಗುರುತಿನ ಚೀಟಿ ಇರ್ಬೋದು, ನೀರಿನ ಬಿಲ್ಲು, ದೂರವಾಣಿ ಬಿಲ್ಲು, ವಿದ್ಯುತ್ ಬಿಲ್ಲು, ಗ್ಯಾಸ್ ಕನೆಕ್ಷನ್,
ಇದರಲ್ಲಿ ಪ್ರಮುಖವಾಗಿ ನಡೀತಾ ಇರೋ ಕೆಲಸ ಏನಂತಂದ್ರೆ ಮತದಾರರ ಪಟ್ಟಿ ಪರಿಶೀಲನೆ. ಅಂದ್ರೆ ಯಾವುದೇ ಮತದಾರ ತನ್ನ ಹೆಸರು, ಭಾವಚಿತ್ರ, ವಿಳಾಸ ಮತ್ತಿತರ ವಿವರಗಳೇನು ನಮ್ಮಲ್ಲಿವೆ ಅವುಗಳನ್ನು ಪರಿಶೀಲನೆ ಮಾಡಿ ಸರಿಪಡಿಸ್ಕೊಳ್ಳಿಕ್ಕೆ ಇದು ಅವಕಾಶವನ್ನು ಒದಗಿಸ್ಕೊಡುತ್ತೆ. ಇದುವರೆಗೆ ನಾವು ಸುಮಾರು 13,29,545 ಮತದಾರ ನಮ್ಮಲ್ಲಿ ಏನಿದ್ದಾರೆ ಜಿಲ್ಲೆಯಲ್ಲಿ, ಅದರಲ್ಲಿ 2,06,036 ಮತದಾರನ ಇದುವರೆಗೆ ನಾವು ಪರಿಶೀಲನೆ ಮಾಡಿದ್ದೇವೆ. ಅವರ ವಿವರಗಳನ್ನು, ಮತದಾರರ ವಿವರಗಳನ್ನು ಪರಿಶೀಲನೆ ಮಾಡಿ ಸರಿಯಾಗಿದ್ದರೆ ಅವು ಸರಿ ಇವೆ ಅಂತ ಹೇಳಿ, ಸರಿ ಇಲ್ಲದಿದ್ದರೆ ಅವನ್ನು ತಿದ್ದುಪಡಿ ಮಾಡಲಿಕ್ಕೆ ನಾವು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಈ ಪರಿಷ್ಕರಣೆ ಉದ್ದೇಶಗಳು ಈ ರೀತಿ ಇವೆ. ಮತದಾರ ಪಟ್ಟಿಯಲ್ಲಿ ಅರ್ಹ ಮತದಾರರನ್ನು ಸೇರಿಸೋದು, ಅನರ್ಹ ಮತದಾರರ ಹೆಸರು ತೆಗೆದಾಕೋದು, ಮತದಾರ ಪಟ್ಟಿಯಲ್ಲಿರುವ ತಪ್ಪುಗಳನ್ನು ಸರಿಪಡಿಸೋದು, ಮನೆಗಳ ಸಂಖ್ಯೆ, ವಿಳಾಸ ಮತ್ತು ಇತರೆ ನಮೂದುಗಳನ್ನು ಸರಿಪಡಿಸೋದು, ಭಾವಚಿತ್ರಗಳನ್ನು ಸರಿಪಡಿಸೋದು, ಕುಟುಂಬ ಸದಸ್ಯ. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಅರೆಬೆಂಚಿ ತಾಂಡಾ ದುರ್ಗಾನಗರದ ಶ್ರೀ ವೆಂಕಟೇಶ್ವರ ಹಾಗೂ ದುರ್ಗಾದೇವಿ ಜಾತ್ರಾ ನಿಮಿತ್ತವಾಗಿ ಜೈ ಕರ್ನಾಟಕ ಶಾಖೆ ಮತ್ತು ದುರ್ಗದ ಹುಲಿ ಎಂಬ ಸುಂದರ ಸಾಮಾಜಿಕ ನಾಟಕ ಪ್ರದರ್ಶನವನ್ನ ಉದ್ಘಾಟನೆಯನ್ನ ಮಾಜಿ ಶಾಸಕ ಅಶೋಕ್ ಎಂ ಪಟ್ಟಣ್ ಅವರ ನೇತೃತ್ವದಲ್ಲಿ ನಡೆಯಿತು. ದುರ್ಗನಗರದ ಅರೆಬೆಂಚಿ ತಂಡ ಕಾಂಗ್ರೆಸ್ ಪಕ್ಷದ ಆಡಳಿತದಲ್ಲಿ 99% ಅಭಿವೃದ್ಧಿಯಾಗಿದ್ದು ಹೆಮ್ಮೆಯ ವಿಷಯ ಎಂದು ಯುವ ಧುರೀಣ ಮೊಹಮ್ಮದ್ ಶಫಿ ಬೆಣ್ಣಿ ಈ ವೇಳೆ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ರಾಮದುರ್ಗ ಪಿಎಸ್ಎಸ್ ಸುನಿಲ್ ಕುಮಾರ್ ನಾಯಕ್, ಅನಿಲ್ ರಾಠೋಡ್, ಸುನಿಲ್ ರಾಠೋಡ್ ಇವರೊಂದಿಗೆ ಇನ್ನೂ ಕೆಲವು ಗಣ್ಯರು ಉಪಸ್ಥಿತರಿದ್ದರು. ಮಾಜಿ ಡಿಸಿಎಂ ಜಿ ಪರಮೇಶ್ವರ್ ಅವರ ಪಿಎ ರಮೇಶ್ ಆತ್ಮಹತ್ಯೆ ಪ್ರಕರಣದ ಸೂಕ್ತ ತನಿಖೆ ಆಗಬೇಕು, ಅವರ ಸಾವಿಗೆ ಕಾರಣ ಯಾರೇ ಆದರೂ ಕಾನೂನು ರೀತಿಯ ಕ್ರಮ ತೆಗೆದುಕೊಳ್ಳಬೇಕೆಂದು ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಆಗ್ರಹಿಸಿದ್ದಾರೆ. ಚಿಕ್ಕಮಗಳೂರು ನಗರದಲ್ಲಿ ಮಾತನಾಡಿದ ಸಿದ್ದರಾಮಯ್ಯ, ಐಟಿ ಅಧಿಕಾರಿಗೂ ಹೇಳಿದ ಎಲ್ಲವನ್ನ ನಂಬುವುದಕ್ಕೆ ಆಗುವುದಿಲ್ಲ, ರಮೇಶ್ ಕುಟುಂಬಸ್ಥರು ಅವರ ಆತ್ಮಹತ್ಯೆ ಬಗ್ಗೆ ತನಿಖೆ ಆಗಬೇಕೆಂದು ದೂರು ನೀಡಿದ್ದಾರೆ, ತನಿಖೆಯಿಂದ ಆಗ ಸತ್ಯಾಸತ್ಯತೆ ತಿಳಿಯುತ್ತದೆ ಎಂದು ಹೇಳಿದರು. ಕೆಆರ್ಪುರಂನಲ್ಲಿ ಮದ್ಯಪಾನ ಮಾಡಿ ಚಿಕಿತ್ಸೆ ನೀಡುತ್ತಿದ್ದ ವೈದ್ಯ ಡಾಕ್ಟರ್ ಸಂಜಯ್ ಬಿಸ್ವಾಸ್ನ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೊರಮಾವಿನ ವೆಂಕಟೇಶ್ವರ ಕ್ಲಿನಿಕ್ನಲ್ಲಿ ಈ ಘಟನೆ ನಡೆದಿದ್ದು, ಅಪಘಾತದ ಹಿನ್ನೆಲೆಯಲ್ಲಿ ಚಿಕಿತ್ಸೆಗೆ ಕ್ಲಿನಿಕ್ಗೆ ಬಂದಾಗ ಪ್ರಕರಣ ಬೆಳಕಿಗೆ ಬಂದಿದೆ. ಸಾರ್ವಜನಿಕರ ಆಕ್ರೋಶದಿಂದ ಕ್ಲಿನಿಕ್ ಮುಚ್ಚಿ ವೈದ್ಯ ಹೊರ ಹೋಗಿದ್ದಾರೆ. ಡಾಕ್ಟರ್ ಪೈನ ಅಂದಕಿ ಡಾಕ್ಟರ್ ಹಚ್ಚಿ. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಗುಬ್ಬೆವಾಡ್ ಗ್ರಾಮದಲ್ಲಿ ಶ್ರೀ ಭುವನೇಶ್ವರಿ ದೇವಿಯ ನೂತನ ಮೂರ್ತಿ ಹಾಗೂ ಭುವನೇಶ್ವರಿಯ ಭವ್ಯ ಮೆರವಣಿಗೆ ಮಾಡಲಾಯಿತು. ಗ್ರಾಮದ ಪ್ರಮುಖ ಗಣ್ಯ ವ್ಯಕ್ತಿಗಳು ಕುಣಿದು ಕುಪ್ಪಳಿಸಿ ಜಾತ್ರೆ ಅತಿ ವಿಜೃಂಭಣೆಯಿಂದ ಮಾಡಿದರು. ಕೋಲಾಟ, ಮ್ಯೂಸಿಕಲ್ ಪಾರ್ಟಿ, ಯಲಲಿಂಗೇಶ್ವರ ಭಜನಾ ಮಂಡಳಿ, ಶ್ರೀ ಗುರು ಗಂಗಲಿಂಗ ಮಹಾರಾಯರ ಡೊಳಿನ ವಾಲಗದವರು, 109 ಕುಂಭ ಆರತಿ ಸಮೇತ ಭವ್ಯ ಮೆರವಣಿಗೆ ಮಾಡಲಾಯಿತು. ನಂತರ ರಾವುತ್ತಪ್ಪ ಅಹಿಸಂಗರ ಇವರಿಂದ 160 ಕೆಜಿ ಭಾರದ ಚೀಲ ಎತ್ತಲಾಯಿತು. ನಂತರ ಮಾತನಾಡಿದ ಗ್ರಾಮ ಪಂಚಾಯತಿಯ ಮೆಂಬರ್ ಪಂಚಾಕ್ಷರಿ ಹಾಗೂ ಸಿದ್ದಾರೂಢ ಮರಗೂರ್, ದಿಲೀಪ್ ಮರಗೂರ್ ಅನೇಕರನ್ನ ತನ್ಮನಸಿ ಗೌರವಿಸಲಾಯಿತು. ಮಂಡ್ಯದ ತೋಟದ ಮನೆಗೆ ಬಂದ ಚಿರತೆ ಸಾಕು ನಾಯಿನ ಹೊತ್ತಿದ್ದ ಘಟನೆ ಜಿಲ್ಲೆಯ ಶ್ರೀರಂಗಪಟ್ಟಣ ಸಮೀಪದ ಮಹದೇವಪುರ ಬೋರೆಯ ಬಳಿ ನಡೆದಿದೆ. ಇತ್ತೀಚೆಗೆ ರಿಚರ್ಡ್ಸ್ ಎಂಬುವರಿಗೆ ಸೇರಿದ ತೋಟದ ಮನೆಗೆ ಚಿರತೆ ಸೈಲೆಂಟ್ ಆಗಿ ಎಂಟ್ರಿ ಕೊಟ್ಟಿದೆ. ಮನೆ ಮುಂದೆ ಬಾಗಿಲಲ್ಲಿ ಮಲಗಿದ್ದ ನಾಯಿಯನ್ನ ಒಮ್ಮೆ ಬಾಯಿ ಹಾಕಿ ಹಿಡಿದಿದೆ. ಮೊದಲು ಚಿರತೆ ಬಾಯಿಯಿಂದ ನಾಯಿ ತಪ್ಪಿಸಿಕೊಂಡಿದ್ದು, ನಂತರ ನಾಯಿ ಅಲ್ಲೇ ಸಮೀಪ ಇರುವ ಕಾರ್ನ ಬುಡ ತಪ್ಪಿಸಿಕೊಂಡಿದೆ. ಆದರೆ ಅಲ್ಲಿಯೂ ಚಿರತೆ ಅಟ್ಟಾಡಿಸಿಕೊಂಡು ಹೋಗಿ ನಾಯಿಯನ್ನು ಎಳೆದುಕೊಂಡು ಹೋಗಿದೆ. ಈಗ ನಾಯಿಯನ್ನು ಎಳೆದುಕೊಂಡಿರುವ ಚಿರತೆ ಚಲನವಲನದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು, ಈ ವಿಡಿಯೋಗಳನ್ನ ನೋಡಿದ ಸುತ್ತಮುತ್ತಲಿನ ಗ್ರಾಮಸ್ಥರು ಆತಂಕ ಪಡುವಂತಾಗಿದೆ. Oh, my God.
ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಜಗನ್ಮೋಹನ್ ರೆಡ್ಡಿ ಮಾನಸಿಕ ಅಸ್ಥಿಮಿತ ಕಳೆದುಕೊಂಡಿದ್ದಾರೆಂದು ಮಾಜಿ ಮುಖ್ಯಮಂತ್ರಿ ಟಿಡಿಪಿ ಮುಖ್ಯಸ್ಥ ಚಂದ್ರಬಾಬು ನಾಯ್ಡು ಕಿಡಿಕಾರಿದ್ದಾರೆ. ಪಕ್ಷದ ಸಭೆಯೊಂದರಲ್ಲಿ ಮಾತನಾಡಿದ ಚಂದ್ರಬಾಬು ನಾಯ್ಡು, ಮುಖ್ಯಮಂತ್ರಿ ಜಗನ್ಮೋಹನ್ ರೆಡ್ಡಿ ಜಗನ್ ಮಾನಸಿಕ ಅಸ್ವಸ್ಥರಾಗಿದ್ದಾರೆ. ರಾಜ್ಯ ಸರ್ಕಾರವು ಜನವಿರೋಧಿ ನೀತಿಗಳನ್ನು ಅನುಸರಿಸುತ್ತಿದೆ. ವೈಎಸ್ಆರ್ಪಿಸಿ ಸರ್ಕಾರ ಜನವಿರೋಧಿ ನೀತಿಗಳನ್ನು ಜಾರಿಗೊಳಿಸುತ್ತಿದೆ. ಇತರ ಪಕ್ಷಗಳ ಮುಖಂಡರ ಮೇಲೆ ಅನಗತ್ಯ ಹಾಗೂ ಕಾನೂನು ಬಾಹಿರ ಪ್ರಕರಣ ದಾಖಲಿಸಲಾಗುತ್ತಿದೆ. ಪೊಲೀಸರು ಅನಗತ್ಯ ಸಮಸ್ಯೆಗಳನ್ನು ಸೃಷ್ಟಿ ಮಾಡುತ್ತಿದ್ದಾರೆ. ನಾನು ಒಳ್ಳೆಯವರಿಗೆ ಒಳ್ಳೆಯವನು, ಆದರೆ ಜಗನ್ ಸೈಕೋನಂತೆ ವರ್ತಿಸುತ್ತಿದ್ದಾರೆಂದು ನಾಯ್ಡು ಪರೋಕ್ಷವಾಗಿ ಆಕ್ರೋಶ ವ್ಯಕ್ತಪಡಿಸಿದರು. ಜಿಗಣಿ ಸಮೀಪದ ಪ್ರಶಾಂತಿ ಕುಟೀರದಲ್ಲಿನ ಎಸ್ವಾಸ್ ಯೋಗ ವಿಶ್ವವಿದ್ಯಾಲಯಕ್ಕೆ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು ಪತ್ನಿ ಸವಿತಾ ಕೋವಿಂದ್ ಅವರ ಜೊತೆ ಭೇಟಿ ನೀಡಿ ವಿಶ್ವವಿದ್ಯಾಲಯದ ವಿಶೇಷತೆಗಳ ಬಗ್ಗೆ ಮಾಹಿತಿ ಪಡೆದರು. ಬೆಂಗಳೂರಿನಿಂದ ಹೆಲಿಕಾಪ್ಟರ್ನಲ್ಲಿ ಆಗಮಿಸಿದ ಅವರು ಯೋಗ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಎಚ್ ಆರ್ ನಾಗೇಂದ್ರ ಅವರೊಂದಿಗೆ ಮಾತುಕತೆ ನಡೆಸಿದರು. ವಿಶ್ವವಿದ್ಯಾಲಯದಲ್ಲಿ ನಡೆಯುತ್ತಿರುವ ಸಂಶೋಧನೆಗಳು ಹಾಗೂ ಕಾರ್ಯಕ್ರಮಗಳ ಬಗ್ಗೆ ತಿಳಿದುಕೊಂಡರು. 2017ರಲ್ಲಿ ನನ್ನ ಜೊತೆ ಪರಿಚಯವಾದದನ್ನು ಸ್ಮರಿಸಿಕೊಂಡ ರಾಷ್ಟ್ರಪತಿಗಳು ಯೋಗ ವಿಶ್ವವಿದ್ಯಾಲಯದ ಎಲ್ಲಾ ಕಾರ್ಯಚಟುವಟಿಕೆಗಳ ಬಗ್ಗೆ ಮಾಹಿತಿ ಪಡೆಯಬೇಕೆಂಬ ಹಂಬಲವಿದೆ. ಹಾಗಾಗಿ ಮುಂಬರುವ ದಿನಗಳಲ್ಲಿ ಒಂದು ದಿನ ಪೂರ್ತಿ ವಿಶ್ವವಿದ್ಯಾಲಯದಲ್ಲಿ ಉಳಿಯುತ್ತೇನೆ ಎಂದು ಹೇಳಿದರು. ಇದೇ ನ್ಯೂಸ್ ಅಪ್ಡೇಟ್ಸ್ ಹೀಗೆ ನೋಡ್ತಾ ಇರಿ.